100% ಇದೆ ಅಲ್ಲ, ಅದು ನಮ್ಮ ಕೇಂದ್ರದ ನಾಯಕತ್ವ ತೀರ್ಮಾನ ಮಾಡ್ತಾರೆ. ನೋಡಿ ಅವ್ರ ಕೇಳ್ತಾರ ನೀನ್ ಕೇಳ್ತಿ, ಇಬ್ಬರ ತೀರ್ಮಾನ. ಹಾ ಸರಿ, ಕರೆಕ್ಟ್ ಕರೆಕ್ಟ್ ತಗೊಳಪ್ಪ. ಯಾರು ಇವ್ರಿಬ್ರ ಯಾರಪ್ಪ ಯಾರು? ಅಲ್ಲ ಕೇಳ್ಬೇಡ, ಕ್ವಶನ್ ನಿಂತೋಯ್ತು. ಹಾ ಹೇಳು. ಒಂದ್ ನಿಮಿಷ, ಪ್ರಹ್ಲಾದ್ ಜೋಶಿ ಅವರು ಸಿ ಎಂ ಆಗ್ಬೇಕು ಬೇಡ ಅನ್ನೋದು ಯಾವಾಗ ಬರ್ತೈತೆ? ಚುನಾವಣೆ ಆದ್ಮೇಲೆ, ಎಮ್ ಎಲ್ ಎಗಳು ಆಯ್ಕೆ ಆದ್ಮೇಲೆ. ಏನು ನಮ್ಮ ಕೇಂದ್ರದ ನಾಯಕರು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಮೀಟಿಂಗಲ್ಲಿ ಎಲ್ಲ ಆದ್ಮೇಲೆ ಸಂವಿಧಾನ ಪ್ರಕಾರ ಆಗುವಂಥದ್ದು. ಅದನ್ನು ಯಾರ್ದೋ ಈಗ ಕುಮಾರಸ್ವಾಮಿ ಈಗ ದೇವೇಗೌಡರ ಮನೇಲಿ ತೀರ್ಮಾನ ಆದತ್ತ, ಆ ಥರ ನಮ್ಮ ಪಾರ್ಟಿಯಲ್ಲ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಲ್ಲ. ಈ ಕಡೆ ನೋಡ್ಲ, ಈ ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರ್ಬೇಕಾದ್ರೆ ನೀವು ಅವ್ರ ನಾಯಕತ್ವ ಅಂತ ಈ ಚುನಾವಣೆಗೆ ಹೋಗಿ ಯಾಕೆ ಆಮೇಲೆ ಎಂ ಎಲ್ ಎಗಳನ್ನ ಕೇಳಬೇಕು, ಅದನ್ನ ಕೇಳಬೇಕು ಅಂತ ಇದ್ರ? ಅಂದ್ರೆ ಬೊಮ್ಮಾಯಿ ಮುಖ್ಯಮಂತ್ರಿ ಅಂತ ನೀವು ಹೇಳ್ತಾ ಇದ್ರ, ಮುಖ್ಯಮಂತ್ರಿ ಮುಂದೆ ಅಂತ? ಈಗಲೂ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ, ಮುಂದೇನು ಅವರ ನಾಯಕತ್ವದಲ್ಲೇ ನಾವು ಚುನಾವಣೆ ಹೋಗ್ತೀರಿ, ಪ್ರಶ್ನೆನೇ ಇಲ್ಲ. ಜೋಶಿ ಅಲ್ಲ, ಜೋಶಿದ್ ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರಿಗೆ ಜಾತಿಗಳನ್ನ ಒಡೆದಾಡಬೇಕಾಯ್ತು, ಅದಕ್ಕೊಂದು ಸುಮ್ಮನೆ ಗಾಳಿಯಲ್ಲಿ ಗುಂಡಾರ್ಸವ್ರ ಮಾಡ್ಕೊಂಡ ಇಲ್ಲ ಬಿಡದೆ. ಅವ್ರ ನಾಯಕತ್ವದಲ್ಲೇ ಚುನಾವಣೆ ಅಂತ ಹೇಳಿದೀನಲ್ಲ. ಈಗಾಗಲೇ ನಮ್ಮ ಅಮಿತ್ ಶಾ ಜಿಯವರು ದಾವಣಗೆರೆ ಸಭೆ ಆದಾಗ ಕೂಡ ಹೇಳಿದ್ದಾರೆ, ಬೇರೆ ಬೇರೆ ಸಭೆ ಆದಾಗ ಕೂಡ ಹೇಳಿದ್ದಾರೆ, ಅವ್ರ ನಾಯಕತ್ವದಲ್ಲೇ ಚುನಾವಣೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.